ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಕಾರ್ಡ್ ಇಲ್ಲದೆ ಇರ್ತಕ್ಕಂಥವ್ರು, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರು, ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಯಾವ ರೀತಿ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಸೊ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರ ಅಪ್ಲಿಕೇಶನ್ ಸ್ಟೇಟಸ್ ಬಂದುಬಿಟ್ಟು ಕೆಲವ್ರದ್ದು ಪೆಂಡಿಂಗ್ ಇರುತ್ತೆ, ಕೆಲವ್ರದ್ದು ರಿಜೆಕ್ಟ್ ಆಗಿರುತ್ತೆ, ಕೆಲವ್ರದ್ದು ಅಪ್ರೂವಲ್ ಆಗಿರುತ್ತೆ. ಸೊ ನೀವು ಅದನ್ನು ತಿಳ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಏನು ಮಾಡಬೇಕು, ರೇಷನ್ ಕಾರ್ಡ್ ತೊಗೋಬೇಕಾದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗೋದು. ಸೊ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಬೇಕು. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಅದನ್ನು ಒಂದ್ಸರಿ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ 2 ವರ್ಷ 3 ವರ್ಷ ಆಗಿದ್ರೂ ಸಹ ರೇಷನ್ ಕಾರ್ಡ್ ಬಂದಿರೋದಿಲ್ಲ. ಸೊ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾದ್ರೂ ರಿಜೆಕ್ಟ್ ಆಗಿದ್ರೆ, ಅಂದರೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಾ ಅದೇನಾದರೂ ರಿಜೆಕ್ಟ್ ಆದರೆ ಮತ್ತೆ ನೀವು ಇನ್ನೊಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಪೆಂಡಿಂಗ್ ಏನಾದರೂ ಇದ್ದರೆ ನಿಮ್ಮ ಒಂದು ಅಪ್ಲಿಕೇಶನ್ನು, ನಂತರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಯಾರ್ದೆಲ್ಲ ಆಧಾರ್ ಕಾರ್ಡನ್ನು ಕೊಟ್ಟಿರ್ತೀರಾ ಆ ಒಂದು ಆಧಾರ್ ಕಾರ್ಡು, ನಂತರ ಕ್ಯಾಸ್ಟ್ ಇನ್ಕಮನ್ನು ನಿಮ್ಮ ಫುಡ್ ಆಫೀಸ್ಗೆ 10ನೇ ತಾರೀಕು ನಂತರ ಎತ್ಕೊಂಡು ಹೋದರೆ ಅವರು ಅಪ್ರೂವಲನ್ನು ಮಾಡ್ತಾರೆ. ನಾನು ಮತ್ತು ನಮ್ಮ ಸ್ನೇಹಿತ ಫುಡ್ ಆಫೀಸ್ಗೆ ಹೋಗಿದ್ವಿ, ಅಲ್ಲಿ ಹೊಸ ರೇಷನ್ ಕಾರ್ಡ್ ಯಾವಾಗಿಂದ ಅಪ್ರೂವಲ್ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ 10ನೇ ತಾರೀಕು ಮೇಲೆ ಅಂತ ಅಂದರು. ಸೊ 10 ಇಲ್ಲ 11ನೇ ತಾರೀಕು ನೀವು ನಿಮ್ಮ ಫುಡ್ ಆಫೀಸ್ಗೆ ಎತ್ಕೊಂಡು ಹೋಗ್ಬಿಟ್ಟು ಈ ಒಂದು ಅಕ್ಲಾಡ್ಜ್ಮೆಂಟ್, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮನ್ನು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು ಹೊಸ ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೊಳ್ಳಿ. ಸೊ ಹೀಗಾಗಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರದ್ದು ಕೆಲವ್ರದ್ದು ಅಪ್ರೂವಲ್ ಆಗಿರುತ್ತೆ ಅಥವಾ ಕೆಲವ್ರದ್ದು ರಿಜೆಕ್ಟ್ ಆಗಿರುತ್ತೆ, ಕೆಲವ್ರದ್ದು ಪೆಂಡಿಂಗಲ್ಲಿ ಇರುತ್ತೆ. ಸೊ ಯಾವ ರೀತಿಯಾಗಿ ಸುಲಭವಾಗಿ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ತಿಳ್ಕೊಳ್ಳೋದು ಅಂತ ಈಗ ನಿಮಗೆ ತೋರಿಸ್ತೀನಿ. ಆ ರೀತಿಯಾಗಿ ನೀವೇ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ದು ಸಹ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸರ್ವಿಸ್ ಅಂತ ಹೇಳಿಬಿಟ್ಟು ಮೇಲೆಗಡೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಮಾಡಿದ್ರೆ ಈ ಸ್ಟೇಟಸ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನೀವು ಎಕ್ಸಿಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಬೆಂಗಳೂರು ಡಿಸ್ಟಿಕ್ ಆದರೆ ಬೆಂಗಳೂರು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕಲಬುರಗಿ ಡಿವಿಷನ್ ಆದರೆ ಕೆಳಗಡೆ ಏನು ಡಿಸ್ಟಿಕ್ ಕಾಣಿಸ್ತಾ ಇದೆ ಓನ್ಲಿ ಫಾರ್ ಕಲಬುರಗಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ಓನ್ಲಿ ಫಾರ್ ಬೆಳಗಾವಿ ಮೈಸೂರು ಡಿವಿಷನ್ ಅಂತಿದೆ ನೋಡಿ, ಕೆಳಗಡೆ ಡಿಸ್ಟಿಕ್ ಏನು ಕಾಣಿಸ್ತಾ ಇದೆ ಆ ಡಿಸ್ಟಿಕ್ ಅವರು ಓನ್ಲಿ ಫಾರ್ ಬೆಳಗಾವಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆ ಡಿಸ್ಟಿಕ್ ಅವರು ಅಲ್ಲೇ ಕ್ಲಿಕ್ ಮಾಡಬೇಕಾಗುತ್ತೆ ಆ ಡಿವಿಷನ್ ಮೇಲೆ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನೀವೇನಾದರೂ ಅರ್ಬನ್ ಆದರೆ ಅರ್ಬನ್ ಮೇಲೆ ಕ್ಲಿಕ್ ಮಾಡಿ, ಅದೇ ರೂರಲ್ ಆದರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡೋರಾಗಿದ್ದರೆ ರೂರಲ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಎಂಟರ್ ಅಕ್ಲಾಡ್ಜ್ಮೆಂಟ್ ನಂಬರ್ ಇಂಬರ ಸಂಖ್ಯೆ ನಮೂದಿಸಿ ಅಂತಿದೆ ನೋಡಿ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಾಗ ಏನು ಅಕ್ಲಾಡ್ಜ್ಮೆಂಟ್ ಕೊಟ್ಟಿರ್ತಾರೆ ಅದರಲ್ಲಿ ಅಕ್ಲಾಡ್ಜ್ಮೆಂಟ್ ನಂಬರ್ ಅಂತ ಹೇಳಿಬಿಟ್ಟು 9 ನಂಬರ್ ಇರುತ್ತೆ. ಆ 9 ನಂಬರನ್ನು ಅಕ್ಲಾಡ್ಜ್ಮೆಂಟಲ್ಲಿ ನೋಡಿಕೊಂಡು ಕರೆಕ್ಟಾಗಿ ನೀವು ಆ ಒಂದು ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಾನೀಗ ತೋರಿಸ್ತಾ ಇರೋದು ರೂರಲ್ ಅವ್ರಿಗೆ, ಗ್ರಾಮೀಣ ಭಾಗದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ, ಗ್ರಾಮೀಣ ಭಾಗದಲ್ಲಿ ಏನು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿರ್ತಾರೆ ಅವ್ರದ್ದು. ಅದಾದಮೇಲೆ ನಿಮ್ಮೊಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಟ್ ತಾಲೂಕು ಹತ್ರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಪಂಚಾಯತ್ ಯಾವ್ದು ಬರುತ್ತೆ ಆ ಒಂದು ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ದಿನಾಂಕ 6/7/2022 ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಲ್ಲಿಸಲಾದ ನಿಮ್ಮ ಅರ್ಜಿ ಸಂಖ್ಯೆ ಅಂತ ಹೇಳಿಬಿಟ್ಟು ಅರ್ಜಿ ಸಂಖ್ಯೆ ಬಂದಿದೆ ಅನ್ನು ಸಂಬಂಧಪಟ್ಟ 6 ನಿರೀಕ್ಷಕರು ಪರಿಶೀಲನೆಗೆ ತೆಗೆದುಕೊಂಡಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ನೂ ಪ್ರೊಸೆಸಿಂಗಲ್ಲಿದೆ. 6 ನಿರೀಕ್ಷಕರು ಪರಿಶೀಲನೆಗೆ ತೆಗೆದುಕೊಂಡಿದ್ದಾರೆ ಅಂದರೆ ವೆರಿಫಿಕೇಷನ್ಗೆ ತಗೊಂಡಿದ್ದಾರೆ, ಬಟ್ ಇನ್ನೂ ಕಾರ್ಡು ಅಪ್ರೂವಲ್ ಆಗಿಲ್ಲ, ಇನ್ನೂ ಪೆಂಡಿಂಗ್ ಸ್ಟೇಜಲ್ಲಿದೆ.
ಸೊ ಅಪ್ರೂವಲ್ ಆಗಿದ್ರೆ ಏನಾಗುತ್ತೆ ಅಂತ ಅಂದರೆ, ಇದ್ರ ಕೆಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಬಂದುಬಿಡುತ್ತೆ, 12 ನಂಬರ್ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಅಪ್ರೂವಲ್ ಆಗಿದ್ರೆ ಮಾತ್ರ, ಇಲ್ಲ ಅಂತಂದರೆ ಈ ರೀತಿ ಬರುತ್ತೆ, ಅಥವಾ ರಿಜೆಕ್ಟ್ ಏನಾದರೂ ಆಗಿದ್ರೆ ಅಲ್ಲಿ ರಿಜೆಕ್ಟೆಡ್ ಅಂತ ತೋರಿಸುತ್ತೆ. ಸೊ ಈ ರೀತಿ ಏನಾದರೂ ಪೆಂಡಿಂಗ್ ಇದ್ರೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, 15 ನಂತರ ಹೊಸ ರೇಷನ್ ಕಾರ್ಡ್ ಹಾಗೂ ಈಗಾಗಲೇ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡ್ಗೆ ಕುಟುಂಬದ ಸದಸ್ಯ ಹೆಸರನ್ನು ಸೇರಿಸೋದಾಗಿರ್ಬೋದು, ಡಿಲೀಟ್ ಮಾಡೋದಾಗಿರ್ಬೋದು, ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ರು ಸಹ ಅದು ಸಹ 15 ನಂತರ ಕಾರ್ಡನ್ನು ಕೊಡ್ತಾರೆ. ಈ ರೀತಿ ಬಂದಿದ್ದರೆ ನೀವು 15 ನಂತರ ನಿಮ್ಮ ಒಂದು ಅಕ್ನಾಲೆಜ್ಮೆಂಟು, ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮನ್ನು ಎತ್ಕೊಂಡೋಗಿ ನಿಮ್ಮ ಫುಡ್ ಆಫೀಸಲ್ಲಿ ಕೊಟ್ಬಿಟ್ಟು ಹೊಸ ರೇಷನ್ ಕಾರ್ಡನ್ನು ನೀವು ಅಪ್ರೂವಲ್ ಮಾಡಿಸ್ಕೊಂಡು ಹೊಸ ರೇಷನ್ ಕಾರ್ಡನ್ನು ತಗೋಬಹುದು. ಸೊ ನಿಮಗೇನಾದರೂ ಈ ವಿಷಯದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟು ನಮಗೆ ಬೇಕಾಗುತ್ತೆ, ಹಾಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.